मैंने पहला ऐसा प्रधानमंत्री देखा है बहनों और भाइयों, पहला देखा है जो आपके सामने आकर रोता है कि मुझे गाली लग रही है, मुझे गाली दे रहे हैं, आपके दुख सुनने के बजाय अपना दुखड़ा आपको सुनाते हैं। ನಾನು ಮೊದಲೇ ಪ್ರಧಾನಮಂತ್ರಿಯನ್ನು ನೋಡ್ತಾ ಇದ್ದೀನಿ. ಜನರ ಕಷ್ಟಗಳನ್ನ ಕೇಳುವುದು ಬಿಟ್ಟು ತನ್ನ ಕಷ್ಟಗಳನ್ನ ಜನರ ಮುಂದೆ ಹೇಳುವಂತ ಮೊದಲನೇ ಪ್ರಧಾನಮಂತ್ರಿ ಇವತ್ತು ಭಾರತ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಔರ್ ಕಿಸಿನೇ ಉನ್ಕೆ ಆಫೀಸ್ ಮೇ ಬೈಠ್ ಕರ್ ಏಕ್ ಲಿಸ್ಟ್ ಬನಾಯಿ ಹೈ. ಅರೆ ಆಪ್ಕೆ ದುಃಖೋ ಕಿ ಲಿಸ್ಟ್ ನಹಿ ಹೈ ವೋ. ವೋ ಆಪ್ಕಿ ಸಮಸ್ಯಾಓ ಕಿ ಲಿಸ್ಟ್ ನಹಿ ಹೈ. वो ये लिस्ट नहीं है कि किसानों की क्या समस्या है, हमें क्या करना है. वो ये लिस्ट है कि मोदी जी को कितनी बार किसने गाली दी है. मोदी ಅವರು ನಿಮ್ಮ ಸಮಸ್ಯೆಗಳು ಏನದವ ಅನ್ನುವಂತದನ್ನ ಲಿಸ್ಟ್ ಮಾಡಂಗಿಲ್ಲ, ನಿಮಗೆ ಏನು ಕಷ್ಟಗಳು ಅದವ ಅನ್ನುವಂತದ ಲಿಸ್ಟ್ ಮಾಡಂಗಿಲ್ಲ. ಅದರ ಬದಲಾಗಿ ನನ್ನನ್ನ ಜನ ಎಷ್ಟು ಬೈಲಕತ್ತಾರ, ಯಾರು ಬೈಲಕತ್ತಾರ ಅನ್ನುವಂತ ಲಿಸ್ಟ್ ಮಾಡಕತ್ತಾರ ಅವರು. ಕಮ್ ಸೆ ಕಮ್ ಏಕ್ ಪನ್ನೆ ಪೆ ಫಿಟ್ ತೋ ಆ ರಹಿ ಹೈ. ಅಗರ್ ಮೇರೆ ಪರಿವಾರ ಕೋ ಜೋ ಗಾಲಿಯಾ ದಿ ಹೈ ಇನ್ ಲೋಗೋ ನೇ, हम लिस्ट बनाना शुरू करें तो हम किताब पे किताब पे किताब छपा लेंगे. ಇವರಿಗೆ ಬೈದಿದ್ದ ನೋಡಿದ ಲಿಸ್ಟ್ ಮಾಡುವುದಾದ್ರೆ ಒಂದು ಪೇಜ್ ಕೂಡ ಫುಲ್ ಆಗುವುದಿಲ್ಲ. ಆದ್ರೆ ನಮ್ಮ ಗಾಂಧಿ ಪರಿವಾರದ ಮೇಲೆ ಇವರು ಬೈದಿದ್ದ ನೋಡಿದ್ರ ಒಂದು ಪುಸ್ತಕಗಳನ್ನ ಬರೆಯುವಷ್ಟು ನಾವು ಹೇಳುವಷ್ಟು ಇದು ಅದ ಸಂದರ್ಭ. ಹಿಮ್ಮತ್ ಕರೋ ಮೋದಿ ಜೀ, ಮೇರೆ ಭಾಯಿ ಸೆ ಸಿಖೋ. ಧೈರ್ಯ ಮಾಡ್ರಿ ಮೋದಿ ಜಿ ಅವರೇ, ನನ್ನ ರಾಹುಲ್ ಗಾಂಧಿ ಅವರಿಂದ ತಿಳ್ಕೊಡ್ರಿ ನೀವು. मेरा भाई कहता है गाली क्या, मैं गोली खाऊंगा इस देश के लिए. नन्ना तम अन्ना हेतने देश चलो गाली अस्टे अल गोली सुधी तक नान सिद्धनिदीनि अंत. मेरा भाई कहता है सच्चाई के लिए मैं खड़ा रहूंगा, तुम गाली दो गोली दो छुरा मारो कुछ भी कर लो. राहुल गांधी और हेतरे देश जनरिगोस्कर ಎಷ್ಟು ಬೇಕಾದಷ್ಟು ನೀವು ಬೈದಾಡ್ಕೊಳ್ರಿ, ಎಷ್ಟು ಬೇಕಾದಷ್ಟು ನನ್ನ ಅಪಮಾನ ಮಾಡ್ರಿ, ನನ್ನನ್ನು ಬೇಕಾದ್ರೆ ಗೋಲಿ ಹಾಕ್ರಿ, ಆದ್ರೆ ನಾನು ಮಾತ್ರ ರಾಜ್ಯದ ಜನರಿಗೆ ಸತ್ಯದ ಪರವಾಗಿ ನಾನು ನಡ್ಕೋದೆಂದೂ ಬಿಡೋದಿಲ್ಲ ಅಂತಕ್ಕಂತ ಮಾತನ್ನು ಹೇಳಬೇಕಾಗ್ತದೆ. ಘಬರಾವ್ ಮತ್ ಮೋದಿ ಜಿ, ಘಬರಾವ್ ಮತ್. ಮೋದಿ ಸಾರ್ವಜನಿಕ ಜೀವನ ಹೈ, ಮೋದಿ ಅವರೇ ಸಬ್ ಸಹನಾ ಪಡ್ತಾ ಹೈ, ಹಿಮ್ಮತ್ ರಖನಿ ಪಡ್ತಿ ಹೈ, ಆಗೆ ಬಡ್ನಾ ಪಡ್ತಾ ಹೈ. ಮೋದಿ ಅವರೇ ಅನ್ಸ್ಬೇಡಿ, ಇದು ಸಾರ್ವಜನಿಕ ಜೀವನ, ಇವೆಲ್ಲ ನಡೆಯುವುದು ಸಹಜ, ಇದನ್ನು ನೀವು ಎದುರಿಸಬೇಕಾಗ್ತದ, ಧೈರ್ಯವನ್ನು ಇಟ್ಕೊಳ್ಬೇಕಾಗ್ತದ. ನೀವೇ ಕನ್ಸ್ತೀರಿ ಔರ್ ಕ್ಯೂಂಕಿ ಆಜ್ ಮೈ ಆಪ್ಸೆ ಬಾತ್ ಔರ್ ಮೇರಿ ಬಹನೆ ಯಹಾ ಬೈಠಿ ಹೈ. 1100 ರೂಪಾಯಿ ಕಾ ಏಕ್ ಸಿಲಿಂಡರ್ ಹೈ, ದುಕಾನ್ ಜಾತಿ ಹೈ ಸಬ್ಜಿ ಖರೀದನೆ ಕೆ ಲಿಯೆ, ಖಾನೆ ಕೆ ಸಾಮಾನ್ ಖರೀದನೆ ಕೆ ಲಿಯೆ, ಆದಿ ಚೀಜೆ ಛೋಡ್ ಕೆ ಆತಿ ಹೂಂಗಿ ಕ್ಯೂಂಕಿ ಪೈಸೆ ಕಮ್ ಪರ್ ಜಾತೆ ಇತನಿ ಮಹಂಗಾಯಿ ಬಡ್ ಚುಕಿ ಹೈ. ಇಲ್ಲಿ ನಮ್ಮೆಲ್ಲ ಅತ್ತಂಗಿಯರು ಕುಂತಿದ್ದೀರಿ ನೀವು, ನೀವೆಲ್ಲ ಒಂದು ಸಿಲಿಂಡರ್ ಖರೀದಿ ಮಾಡಬೇಕಾದ್ರೆ 1100 ರೂಪಾಯಿ ಕಟ್ತೀರಿ. ಯಾವುದೋ ಒಂದು ಕಿರಾಣಿ ಅಂಗಡಿಗೆ ಹೋಗಿ ಅಗತ್ಯ ವಸ್ತುಗಳನ್ನ ಬೆಲೆಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಎಲ್ಲಾ ಸಾಮಾನುಗಳನ್ನು ತಗೊಳ್ಳುವಂತ ಶಕ್ತಿ ನಿಮಗಿರಂಗಿಲ್ಲ, ನಿಮ್ ಕಡೆ ದುಡ್ಡು ಕಡಿಮೆ ಬೀಳ್ತಾವ. ಇಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಲೇಕಿನ್ ಹಿಮ್ಮತ್ ಸೇ ಫಿರ್ ಬಿ ಆಗೆ ಬಡ್ತಿ ಹೈ, ಬಾಹರ್ ಜಾತಿ ಹೈ, ಜಾಬ್ ಕರ್ತಿ ಹೈ, या खेती में मदद करती है, या फिर अपनी बच्चियों को पढ़ाती है लिखाती है. हिम्मत करके करती है ये काम, क्योंकि रोज इनकी मुश्किलें बढ़ रही हैं. आदरू नीव हेण्मक्कळु धैर्यदिंद जीवनवन्न सागिस्ता इद्दीरि, दिनगूलि माडि जीवन माड्ता इद्दीरि, नौकरी माडि जीवन माड्ता इद्दीरि, कष्टपट्टु मक्कळिगे विद्याभ्यास कोड्ता इद्दीरि. ನಿಮ್ಮ ಧೈರ್ಯವನ್ನು ಯಾವ ಕಾಲಕ್ಕೂ ನೀವು ಕಡಿಮೆ ಮಾಡಿಲ್ಲ, ನಿಮ್ಮ ಜೀವನವನ್ನ ಮುಂದುವರಿಸ್ತಾ ಇದ್ದೀರಿ. ಔರ್ ಯೇ ಸಬ್ಸೆ ಬಡಾ ಬೋಝ್ ಜೋ ಹೋತಾ ಹೈ ಸಮಾಜ್ ಕಾ, ಮಹಿಳೆಯೇ ಉಠಾತಿ ಹೈ. ಇವತ್ತು ಸಮಾಜದಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಯಾರಾದ್ರೂ ಹೊತ್ತಿದ್ರೆ ಅದು ಹೆಣ್ಮಕ್ಕಳು ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೈ ಜಾನ್ತಿ ಹೂ ಕಿ ಅಗರ್ ಆಪ್ಕೋ ಬಾಹರ್ ಕಾಮ್ ಕರ್ನಾ ಪಡ್ತಾ ಹೈ, ತಬ್ ಭೀ ಆಪ್ಕೋ ಘರ್ ಪೆ ಆಕೆ ಘರ್ ಕಾ ಕಾಮ್ ಕರ್ನಾ ಪಡ್ತಾ ಹೈ. ರಾತ್ ಕೋ ಆಖ್ರಿ सदस्य जो होता है परिवार का जो सोता है वो महिला होती है. सब जब सो जाते हैं, जब सारा काम हो जाता है, तब महिला को सोने को मिलता है. ನನಗೆ ಅರ್ಥ ಆಗ್ತೈತಿ, ಹೆಣ್ಮಕ್ಕಳು ಹೊರಗಡೆ ಕೆಲಸ ಮಾಡಕ್ ಹೋದ್ರೂ ಕೂಡ ಮನೆ ಕೆಲಸ ಬಿಡಕ್ ಸಾಧ್ಯ ಇಲ್ಲ. ಹೊರಗಿನ ಕೆಲಸ ಮಾಡಿ ಮತ್ತೆ ಮನೆ ಕೆಲಸ ಮಾಡಿ ಎಲ್ಲರಿಗಿಂತ ಕೊನೆಯದಾಗಿ ಮಲ್ಕೊಳ್ತಕ್ಕಂಥವ್ರು ಅವ್ರ ಮಹಿಳೆಯರು ಅಂತಕ್ಕಂತ ಮಾತನ್ನು ಹೇಳಬೇಕಾಗ್ತದೆ.
यहाँ नौजवान कितने इले एष्टु जन युवकरिदिरि सरकार से रोजगार मिला सरकार